ಅಮ್ಮಾಯಿಯವರ ಸಲಹೆನ ಗಂಭೀರವಾಗಿ ಪರಿಗಣಿಸ್ತೀವಿ. ಅವರು ನಮಗೆ ಕೋರ್ಟಲ್ಲಿ ರಾಜಕೀಯವಾಗಿ ಇಕ್ಕಟ್ಟು ಅಮ್ಮಾಯಿಯವರ ಸಲಹೆ ಹೋರಾಟ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಈಗ ಕೋರ್ಟ್ ಮುಂದೆ ನಾಳೆ ಹೋಗಬೇಕು. ನೀರು ನಾವೇನು ಬಿಡಕ್ಕೆ ನಮಗೇನು ಯಾವ ಕಾರಣಕ್ಕೂ ನೀರು ಬಿಡಕ್ಕೆ ರಾತ್ರಿ ನಮ್ಮ ಸರ್ಕಾರ ಅಂತ ನಾನು ಅಂದರೆ ತೊಂಬತ್ತರ ವರ್ಷಕ್ಕೆ ಮುಖ್ಯಮಂತ್ರಿ ಹೋಗ್ತಾ ಇದ್ದಾರೆ. ಅದೇನೇ ಇರಲಿ, ವಕೀಲರು ನಮ್ಮ ಕಾಲದಲ್ಲಿಕ್ಕಿಂತ ಪೂರ್ವದಲ್ಲೇ ಇದ್ರು. ನಮ್ಮ ಕಾಲದಲ್ಲಿ ಯಾವುದು ಇಕ್ಕಟ್ಟು ಇರಲಿಲ್ಲ, ಬಿಕ್ಕಟ್ಟು ಇರಲಿಲ್ಲ. ನಾನು ಸರ್ವಪಕ್ಷ ಸಭೆಯಲ್ಲಿ ಕೂಡ ಹೇಳಿದ್ದೇನೆ, ಸಿ ಡಬ್ಲ್ಯೂ ಎಂ ಎ ಅಸ್ತಿತ್ವ ಬರೋಕ್ಕಿಂತ ಮುಂಚಿನ ಪರಿಸ್ಥಿತಿ ಬೇರೆ. 2018ರಲ್ಲಿ ಸಿ ಡಬ್ಲ್ಯೂ ಎಂ ಎ ಸ್ಥಾಪನೆ ಆಗಿದೆ. ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಬಲ, ಕಾನೂನು ಬಲ ಇರೋದ್ರಿಂದ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. 2018ರ ನಂತರ ಪ್ರಥಮ ಬಾರಿ ಇವತ್ತು ನೀರಿನ ಕೊರತೆ ಇದೆ, ಬಿಕ್ಕಟ್ಟಾಗಿದೆ, ಡಿಸ್ಟ್ರೆಸ್ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಒಂದು ಬದ್ಧತೆ, ಒಂದು ಚಾಕುಚಕ್ಕತೆ ಮತ್ತು ಒಂದು ಜವಾಬ್ದಾರಿ ಟೆಸ್ಟ್ ಆಗ್ತಾ ಇದೆ. ನಾವೆಲ್ಲ ಸಹಕಾರ ಕೂಡ ಆಗ್ತಾ ಇದೀವಿ. ಅವ್ರು ಸಹಕಾರ ತಗೊಳ್ಳದಿದ್ರೆ ನಾವೇನು ಮಾಡ್ತೀವಿ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.